ನಾಗರಾಜದವರು ಇದು ನೇರವಾಗಿ ಕಾಂಗ್ರೆಸ್ನವರು ಮಾಡಿರುವಂತಹ ಕುತಂತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಬೆಳವಣಿಗೆಗಳು ನಡೆದಿದ್ದಾವೆ ಅನ್ನೋದನ್ನು ಪಿಯ ವಕ್ತಾರರು ಹೇಳ್ತಾ ಇದ್ರು ದೇರ್ ಇಸ್ ಎ ಕೇಸ್ ಅಗೇನ್ಸ್ಟ್ ಒನ್ ಪರ್ಸನ್ ಅದು ಮಾಜಿ ಮಂತ್ರಿಗಳಿರ್ಬೋದು ಎಮ್ ಎಲ್ ಎ ಇರ್ಬೋದು ಒಂದು ಪಾರ್ಟಿ ಯಾರೇ ಇರ್ಬೋದು ಕಂಪ್ಲೇಂಟ್ ಇದೆ ಕಿಡ್ನ್ಯಾಪ್ ಕೇಸ್ ಇದೆ ಎಸ್ ಐ ಟಿ ರಚನೆ ಮಾಡಿದ್ದಾರೆ ಎಸ್ ಐ ಟಿ ಇಸ್ ಡೂಯಿಂಗ್ ದಟ್ ಮೀನ್ ಲಾ ಕಾನೂನು ತನ್ನ ಕೆಲಸ ಮಾಡಲಿಕ್ಕೆ ಬಿಡಬೇಕಾಗ್ತದೆ ಯಾರೇ ಚ ಯಾವುದೇ ಚರ್ಚೆಯಲ್ಲಿ ಕುತ್ಕೊಂಡು ಡಜ್ ಜಜ್ಮೆಂಟಲ್ ಸ್ಟೇಟ್ಮೆಂಟ್ ಮಾಡ್ತಕ್ಕಂಥದ್ದು ಅದು ಒಳ್ಳೆಯದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ ಐ ಆಮ್ ನಾಟ್ ಎ ಜಡ್ಜ್ ಟು ಡಿಸೈಡ್ ಬಿ ಜೆ ಪಿ ಕೈವಾಡ ಇದಿದೆ ಕುಮಾರಸ್ವಾಮಿಯವ್ರ ಕೈವಾಡ ಇದೆ ಡಿ ಕೆ ಶಿವಕುಮಾರ್ ಹೂ ಆರ್ ವಿ ಟು ಟೆಲ್ ಎಸ್ ಐ ಟಿ ಅದಕ್ಕೋಸ್ಕರ ಸರ್ಕಾರ ಸಂಬಳ ಕೊಟ್ಟು ಅಧಿಕಾರಿಗಳಿದ್ದಾರೆ ಐ ಪಿ ಎಸ್ ಅಧಿಕಾರಿಗಳೇ ಒಂದು ಟೀಮ್ ಇದೆ ಕೆಲಸ ಮಾಡ್ತಾ ಇದ್ದಾರೆ ಅವೆಲ್ಲ ಜಡ್ಜ್ಮೆಂಟ್ ಜಡ್ಮೆಂಟ್ ತಗೊಳ್ತಕ್ಕಂಥ ಅವ್ರು ಕೂಡ ಜಡ್ಜ್ಮೆಂಟ್ ಮಾಡೋಕ್ಕೆ ಬರಲ್ಲ ಅವ್ರ ಕೋರ್ಟ್ಗೆ ಕೊಡ್ತಕ್ಕಂಥ ವರದಿಗಳ ಮೇಲೆ ಆಗ್ತಕ್ಕಂಥದ್ದು ಕೋರ್ಟಲ್ಲಿ ಆಗ್ತಕ್ಕಂಥದ್ದು ಈ ಪ್ರೈಮಾಫೇಸಿ ಕೇಸ್ ನೋಡಿದಾಗ ಯಾರು ಕೂಡ ಶಿವಮೊಟ ಕೇಸ್ ತೊಗೊಂಡು ಸರ್ಕಾರಕ್ಕೆ ಶಿವಮೊಟಿಸಿದ್ರು ರೇವಣ್ಣನ ಮೇಲೆ ಎತ್ಕೊಂಡೋಗಿ ಜೈಲಿಗೆ ಹಾಕ್ಲಿಕ್ಕೆ ಕೆಲಸ ಮಾಡಲಿಲ್ಲ ಆಯ್ ಆ ಒಂದು ಮಹಿಳೆ ನನ್ನ ನನ್ನ ತಾಯಿ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸ್ ಅದನ್ನು ತನಿಖೆ ಮಾಡಿ ಅವ್ರ ಕೇಸ್ ಮಾಡಿರ್ತಕ್ಕಂಥದ್ದು ಅದು ಸತ್ಯ ಸತ್ಯಾಂಶಗಳು ಏನು ಅಂತಕ್ಕಂಥದ್ದು ಚಾರ್ಜ್ ಶೀಟ್ ಫೈಲ್ ಮಾಡುವಾಗ ಎಲ್ಲವೂ ಕೂಡ ಬರ್ತದೆ ಇದರಲ್ಲಿ ಯಾಕೆ ರಾಜಕೀಯದ ಕಲ್ಲ ಕಡ್ಡಿ ಅಲ್ಲಾಡಿಸ್ಬೇಕು ಏನು ಪ್ರಯೋಜನ ಇದೆ ಇದ್ರೆ ಮಾಡೋದ್ರಿಂದ ಈಗಲೇ ರಾಜಕಾರಣಿಗಳ ಚೀತು ಅಂತ ಒಗಿತಕ್ಕಂಥ ಮಟ್ಟಕ್ಕೆ ಬಂದಿರಬೇಕಾದ್ರೆ ಇವರು ಈಗ ಮಾತಾಡ್ತಾ ಹೇಳ್ತದೆ ನಾನು ಕೇಳಿದೆ ಇವರು ಕೂಡ ಶೋಭೆ ತರತಕ್ಕಂಥದ್ದಲ್ಲ ಇದ್ರ ರಾಜಕೀಯ ಮಾಡ್ತದೆ ಏನು ಮಾಡಿ ಏನು ಸಾಧನೆ ಮಾಡೋಕ್ಕಾಗಿದೆ ನಾವು ಆಲ್ರೆಡಿ ನೂರ ಮೂವತ್ತಾರು ಜನ ಅಧಿಕಾರದಲ್ಲಿದ್ದೀವಿ ರೇವಣಿನ ಜೈಲ್ ಕೇಳಿಸಿಕೊಂಡು ಸರ್ಕಾರ ರಚನೆ ಮಾಡಬೇಕಾ ನಾನು ಆಪ್ರೇಷನ್ ಕಮಲ ಮಾಡ್ಕೊಂಡು ಕೂತ್ಕೊಂಡಿದ್ದೆ ಅವರು ಇವ್ರು ಮಾಡಿದ್ರಲ್ಲ ಹದಿನೇಳು ಜನ ಕರ್ಕೊಂಡೋಗಿ ಹೋಗಿ ಆ ರೀತಿ ಸರ್ಕಾರ ಮಾಡ್ಕೊಂಡು ಅವಶ್ಯಕತೆ ಇದೆಯಾ ನಮಗೆ ಏನು ವಾಟ್ ಈಸ್ ನೆಸರಿ ಫಾರ್ ಕಾಂಗ್ರೆಸ್ ಯಾವ ಕಾರಣಕ್ಕೋಸ್ಕರ ಒಂದು ಕೇಸ್ ಇರತಕ್ಕ ಕೇಸ್ ಆಗಿ ನೋಡಬೇಕೆ ಹೊರತು ಅಲ್ಲಿರ್ತಕ್ಕಂತಹ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಯಾರು ಇರ್ತಾರೋ ಅವರು ಸರ್ಕಾರದ ಸರ್ಕಾರದ ಬರಲ್ಲ ಎಸ್ ಐ ಟಿ ಪರವಾಗಿ ಆಗ್ತಕ್ಕಂಥ ಅಬ್ಜೆಕ್ಷನ್ಗಳ ಗಳ ಮೇಲೆ ಮೆರಿಟ್ ದ ಕೇಸ್ ಮೇಲೆ ತೀರ್ಮಾನ ಮಾಡ್ತಾರೆ ಇವತ್ತು ಐದು ಲಕ್ಷ ರೂಪಾಯಿ ಬಾಂಡ್ ಕೊಟ್ಟಿದ್ದಾರೆ ಇಬ್ಬರನ್ನ ಜಾಮೀನು ಕೊಡಬೇಕು ಅಂತಕ್ಕಂಥ ವಿಚಾರದಲ್ಲಿ ತೀರ್ಮಾನ ಮಾಡಿರ್ತಕ್ಕಂಥದ್ನ ನಾವು ಯಾರು ಕೂಡ ಇಂಟರ್ಫಿಯರ್ ಆಗಬಾರ್ದು ಕ್ರಿಮಿನಲ್ ಕೇಸ್ಗಳಲ್ಲಿ ಅಂತಕ್ಕಂಥ ವಿಚಾರ ಹೇಳಿದ್ದೀವಿ ಗೃಹ ಸಚಿವರು ಕೂಡ ಹೇಳಿದ್ದಾರೆ ಯಾರೇ ಸ್ಟೇಟ್ಮೆಂಟ್ ನೋಡಿದ್ರೆ ಯೋಚನೆ ಮಾಡಿ ಮಾತಾಡ್ತಕ್ಕಂಥದ್ದು ಉತ್ತಮ ಅಂತ ಹೇಳಿದ್ರು ಇಲ್ಲಾಂದ್ರೆ ಅವರು ಕೂಡ ತನಿಖೆಗೆ ಒಳಪಡಬೇಕಾಗುತ್ತದೆ ನಿಮ್ಮ ಚಾನಲ್ ಕೂಡ ಮಾತಾಡ್ತಕ್ಕರು ಡಿ ಶುಕರ ಇಲ್ಲ ಚಲದ ಆರೋಪಗಳು ಮಾಡಿದೆ ಆದ್ರೆ ಅವರು ಕೂಡ ತನಿಖೆಗೆ ವಿಚಾರ ಹೇಳ್ತೀನಿ ತನಿಖೆಗಳನ್ನು ದಿಕ್ತಪ್ತ ಕೆಲಸವನ್ನು ಯಾರು ಕೂಡ ಮಾಡಬಾರ್ದು ಜಜ್ಮೆಂಟಲ್ ಕೆಲಸಗಳನ್ನು ಯಾರು ಜಜ್ಮೆಂಟಲ್ ಸ್ಟೇಟ್ಮೆಂಟ್ ಮಾತಾಡ್ತೀನಿ ಕೂಡ ಮಾತನಾಡ್ತೀನಿ ನಾನು ಇದರಲ್ಲಿ ಬಹಳಷ್ಟು ಪ್ರಶ್ನೆಗಳು ಕೂಡ ಇದಾವೆ ಈ ಒಂದು ಪ್ರಕರಣದ ಸುತ್ತಲೂ ಕೂಡ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಾವು ಮುಂದುವರಿಸೋಣ ಚಿಕ್ಕಬಳ್ಳಾ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ